ನಮಸ್ಕಾರ ಇವತ್ತು ಏಕಾದಶಿ ಅಲ್ವಾ ಈ ಏಕಾದಶಿ ಯಾವ ಮಾಸದ್ದು ಭಾದ್ರಪದ ಮಾಸ ಶುಕ್ಲಪಕ್ಷ ಇದನ್ನು ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ ಇದನ್ನು ಪದ್ಮ ವಾಮನ ಅಂದರೆ ಜಯನ್ ವಾಮನ ಜಯಂತಿ ಪರಿವರ್ತಿನಿ ಹೆಸರುಗಳಿಂದೆಲ್ಲ ಕರೀತಾರೆ ಇದನ್ನು ಶ್ರೀಹರಿ ಆಷಾಢ ಶುದ್ಧ ಏಕಾದಶಿ ಎಂದು ಮಲಗ್ತಾನೆ ಶಾಯನ ಏಕಾದಶಿ ಅಂತ ಹೇಳಿದ್ವಲ್ಲ ಈಗ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅಂದರೆ ಇವತ್ತು ಶ್ರೀಹರಿ ಏನು ಮಾಡ್ತಾನಂತೆ ಅಂದರೆ ತನ್ನ ಮಗ್ಗಲು ಬದಲಾಯಿಸ್ತಾನಂತೆ ಆದ್ದರಿಂದ ಇದಕ್ಕೆ ಪರಿವರ್ತನೆ ಏಕಾದಶಿ ಅಂತ ಕರೀತಾರೆ ಹಾಗೆ ಎಲ್ಲ ಏಕಾದಶಿಗಳು ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿತ್ತು ಆದರೆ ಈ ಏಕಾದಶಿ ವಿಷ್ಣುವಿನ ವಿಷ್ಣುವಿಗೇ ಆದರೆ ವಿಷ್ಣುವಿನ ವಾಮನ ರೂಪಕ್ಕೆ ವಿಶೇಷವಾದ ಮಹಾತ್ಮ ಕೊಡಲಾಗಿದೆ ವಾಮನ ರೂಪಿ ಭಗವಂತನನ್ನು ಪೂಜೆ ಮಾಡಲಾಗುತ್ತೆ ಪರಿವರ್ತನೆ ಏಕಾದಶಿ ಕಥೆಯನ್ನು ಯುದಿಷ್ಠಿರ ಯುಧಿಷ್ಠಿರನಿಗೆ ಶ್ರೀ ಕೃಷ್ಣ ಹೇಳ್ತಾನೆ ನಮಗೆ ಬಲಿ ಚಕ್ರವರ್ತಿ ಕತೆ ಗೊತ್ತಲ್ವಾ ಇದನ್ನೇ ತ್ರೇತಾಯುಗದಲ್ಲಿ ಬಲಿ ಎಂಬ ಚಕ್ರವರ್ತಿ ಇದ್ದ ಪುರಾಣಗಳ ಪ್ರಕಾರ ಕಶ್ಯಪ ಮತ್ತು ದಿತ್ತಿಗೆ ಹಿರಣ್ಯ ಕಶಿಪು ಮತ್ತು ಹಿರಣ್ಯಾಕ್ಷಯ ಎಂಬ ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ ಹಿರಣ್ಯ ಕಶಿಪಿನ ಮಗ ಪ್ರಹ್ಲಾದ ಅಲ್ವಾ ಮಹಾವಿಷ್ಣು ಭಕ್ತ ಅವನು ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಯಾರು ಭಕ್ತ ಭಕ್ತ ಪ್ರಹ್ಲಾದ ಹಿರಣ್ಯ ಕಶ್ಯಪುವಿನ ಮಗ ಪ್ರಹ್ಲಾದ ನಮ್ಮ ಮಗ ಬಲಿಚಕ್ರವರ್ತಿ ಬಲಿಚಕ್ರವರ್ತಿ ಅವನಿದ್ದ ರಾಜ್ಯ ಧನ ಧಾನ್ಯ ಸಂಪತ್ತು ಸಮೃದ್ಧಿಯಿಂದ ತುಂಬಿ ತುಳುಕ್ತಾ ಇತ್ತು ಬಲಿಯೂ ಸಹ ವಿಷ್ಣುವಿನ ಭಕ್ತ ಬಲಾಢ್ಯ ಅವನು ದಾನಿ ಸಹ ಹೌದು ಇವನಿಗೆ ದೇವಲೋಕವನ್ನು ತನ್ನದು ಮಾಡಿಕೊಳ್ಬೇಕು ಎಂಬ ಆಸೆ ಇತ್ತು ಇವನಿಗೆ ಇಂದ್ರನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಇಂದ್ರನ ನೋಡಿದ್ರೆ ಆಗ್ತಾ ಇರಲಿಲ್ಲ ಬಲಿ ಏನು ಮಾಡ್ತಾನೆ ತಪಸ್ಸು ಮಾಡಿ ಹಲವಾರು ವರಗಳನ್ನು ಪಡೆದಿರ್ತಾನೆ ಹೀಗಾಗಿ ಅವನು ದೇವೇಂದ್ರನ ಮೇಲೆ ಯುದ್ಧ ಮಾಡಿ ಸುಲಭವಾಗಿ ಇಂದ್ರನನ್ನು ಸೋಲಿಸ್ಬಿಟ್ಟು ಸ್ವರ್ಗನ ತನ್ನದಾಗಿಸ್ಕೊಂಡ್ಬಿಟ್ಟ ಏನಾಯಿತು ಇಂದ್ರನ ಅಧಿಕಾರ ಹೋಯಿತು ಮತ್ತು ದೇವತೆಗಳಿಗೆ ನಿಲ್ಲಲು ಸಹ ನೆಲೆಯಿಲ್ಲದಂತಾಯಿತು ಈಗೇನು ಮಾಡೋದು ಇಂದ್ರ ಮತ್ತು ದೇವತೆಗಳು ದೇವಗರು ಬೃಹಸ್ಪತಿಯನ್ನು ಕರೆದುಕೊಂಡು ವಿಷ್ಣುವಿನ ಹತ್ರ ಹೋಗ್ತಾರೆ ಈಗ ಹೇಳ್ತಾರೆ ಅಸುರ ರಾಜ ಬಲಿಚಕ್ರವರ್ತಿ ಇದ್ದಾನಲ್ಲ ಅವನು ದೇವಲೋಕವನ್ನು ವಶಪಡಿಸ್ಕೊಂಡು ನಮ್ಮನ್ನೆಲ್ಲ ಹಾಕಿದ್ದಾನೆ ಇದರಿಂದ ನಿಲ್ಲಲು ಸಹ ನೆಲೆಯಿಲ್ಲ ದೇವತೆಗಳೆಲ್ಲ ಕಂಗಾಲಾಗಿದ್ದಾರೆ ಅಂತ ನಮ್ಮ ಅಳನೆಲ್ಲ ಅಳಲ್ನೆಲ್ಲ ತೋಡ್ಕೊಳ್ತಾರೆ ವಿಷ್ಣುವಿನ ಹತ್ರ ನಿನ್ನ ಸಹಾಯ ಬೇಕು ಅಂತ ಆಗ ಶ್ರೀ ವಿಷ್ಣು ವಾಮನ ಅವತಾರವನ್ನು ತಾಳ್ತಾನೆ ದೇವತೆಗಳಿಗೆ ಬಂದಂಥ ತೊಂದರೆಗೆ ಪರಿಹಾರವನ್ನು ಕೊಡಲು ಬಲಿಚಕ್ರವರ್ತಿ ಇರೋ ಕಡೆ ಬರ್ತಾನೆ ಬಲಿಚಕ್ರವರ್ತಿ ಚಕ್ರವರ್ತಿ ಮಹಾದಾನಿಯಾಗಿದ್ದು ಆ ಸಮಯದಲ್ಲಿ ಅಸುರರ ಗುರು ಶುಕ್ಲಾಚಾರ್ಯರಲ್ವ ಅವ್ರ ಮೂಲಕ ಮಹಾದೊಡ್ಡ ಯಾಗ ಮಾಡ್ತಾಯಿರ್ತಾನೆ ಈ ವಾಮನ ರೂಪಿ ಭಗವಂತನು ಬ್ರಹ್ಮಚಾರಿಯಾಗಿ ಬಂದು ದಾನ ಕೇಳ್ತಾನೆ ಬ್ರಹ್ಮಚಾರಿಗೋಸ್ಕರ ದಾನ ಅಂತ ಬಲಿಚಕ್ರವರ್ತಿ ಹೇಳ್ತಾನೆ ನಾನು ನೀನು ಕೇಳಿದ್ದು ಏನನ್ನಾದರೂ ಕೊಡ್ತೀನಿ ಏನು ಬೇಕು ಕೇಳು ಅಂತ ವಾಮನ ರೂಪಿ ಭಗವಂತ ಹೇಳ್ತಾನೆ ನನಗೆ ಹೆಜ್ಜೇನೂ ಬೇಡ ನನಗೆ ಬರೀ ಮೂರು ಹೆಜ್ಜೆ ಜಾಗ ಸಾಕು ಅಂತ ಬಲಿ ಮಾತು ಕೊಟ್ಬಿಡ್ತಾನೆ ಆಯಿತು ಕೊಡ್ತೀನಿ ಅಂತ ಪುಟ್ಟ ವಾಮನ ರೂಪಿ ಭಗವಂತ ಭೂಮಿ ಆಕಾಶದ ಹತ್ರ ಬೆಳೆದು ನಿಂತ್ಕೊಂಡು ಬಿಡ್ತಾನೆ ಮೂರು ಪಾದ ಅಂದರೆ ತನ್ನವನ್ನು ಪಾದವನ್ನು ಭೂಮಿಯ ಮೇಲೆ ವಿಸ್ತರಿಸಿದರೆ ಮತ್ತೊಂದು ಪಾದವನ್ನು ಸ್ವರ್ಗದ ಮೇಲೆ ವಿಸ್ತರಿಸ್ತಾನೆ ಉಳಿದ ಇನ್ನೊಂದು ಹೆಜ್ಜೆ ಎಲ್ಲಿಡಲಿ ಅಂತ ಕೇಳಿದಾಗ ಬಲಿ ಹೇಳ್ತಾನೆ ನಾನು ನನ್ನಲ್ಲಿರುವ ಸರ್ವಸ್ವವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಈಗ ನನ್ನನ್ನು ಅರ್ಪಿಸ್ತೇನೆ ಆದ್ದರಿಂದ ನನ್ನ ತಲೆ ಮೇಲೆ ನಿನ್ನ ಪಾದವನ್ನು ಇಡುವಂಥ ವಿಷ್ಣು ಬಲಿಚಕ್ರವರ್ತಿಯ ತಲೆ ಮೇಲೆ ತನ್ನ ಮೂರನೇ ಹೆಜ್ಜೆಯನ್ನು ಇಟ್ಟು ಎಲ್ಲವನ್ನು ಪಡ್ಕೊಳ್ತಾನೆ ದೇವಲೋಕವನ್ನು ದೇವೇಂದ್ರನನ್ನು ಕೊಡ್ತಾನೆ ದೇವತೆಗಳು ಸಂತೋಷದಿಂದ ಇರೋ ಥರ ನೋಡ್ಕೊಳ್ತಾನೆ ಈ ರೀತಿಯಾಗಿ ಸ್ವರ್ಗಕ್ಕೆ ಬಂದ ಕಂಟಕವನ್ನು ಶ್ರೀ ವಿಷ್ಣು ತೊಡೆದು ಹಾಕ್ತಾನೆ ಹಾಗೆಂದರೆ ದೇವತೆಗಳನ್ನೆಲ್ಲ ರಕ್ಷಣೆ ಮಾಡ್ತಾನೆ ಬಲಿಗೆ ವಿಷ್ಣುವಿನ ಮೇಲೆ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಅಭಿಮಾನ ವಿಷ್ಣುವಿಗೆ ಬಲಿಚಕ್ರವರ್ತಿ ಮೇಲಿತ್ತು ವಾಮನ ರೂಪಿಯಾದ ಭಗವಂತನಂದು ಬಲಿಚಕ್ರವರ್ತಿಯಲ್ಲಿ ಜೊ ಜೊತೆ ಇದ್ದ ಕಾರಣ ವಾಮನ ಅವತಾರಿ ವಿಷ್ಣುವಿನ ರೂಪಕ್ಕೆ ಹೆಚ್ಚು ಮಹತ್ವವನ್ನು ಆರಾಧಿಸ್ತೇವೆ ಆದ್ದರಿಂದ ಈ ಭಾದ್ರಪದ ಶುಕ್ಲ ಪಕ್ಷದ ಏಕಾದಶಿಯಂದು ವಾಮನ ರೂಪಿ ಭಗವಂತನ ಆರಾಧನೆಯನ್ನು ಮಾಡಿ ವ್ರತವನ್ನು ಆಚರಣೆ ಮಾಡಿದರೆ ಸಕಲ ಪಾಪಗಳೆಲ್ಲ ನಾಶವಾಗಿ ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತೆ ಈ ವ್ರತವನ್ನು ಮಾಡಿದರೆ ಯಾಗ ಮಾಡಿದಷ್ಟು ಪುಣ್ಯ ಪುಣ್ಯಪ್ರಾಪ್ತಿಯಾಗತ್ತೆ ಅಂತಾರೆ ನೂರು ಅಷ್ಟೊಮ್ಮೆದೇ ಆಗ ಮಾಡಿದಷ್ಟು ಫಲ ದೊರೆಯುತ್ತೆ ಅಂತ ಶ್ರೀಕೃಷ್ಣ ಯುದಿಷ್ಠರನಿಗೆ ಹೇಳಿದನು ಏಕಾದಶಿ ಮರುದಿನ ಏನು ಬರುತ್ತೆ ದ್ವಾದಶಿ ಆವತ್ತು ನಾವು ವಾಮನ ಜಯಂತಿಯನ್ನು ಆಚರಿಸ್ತೇವೆ ವಿಷ್ಣುವಿಗೆ ಮೊಸರನ್ನು ತಯಾರಿ ಮಾಡಿ ನೈವೇದ್ಯ ಮಾಡಬೇಕಂತೆ ಆವತ್ತು ಹಾಗೆ ಆ ದಿನ ತ್ರಿಮೂರ್ತಿಗಳಾದ ಬ್ರಾಹ್ಮ ವಿಷ್ಣು ಮಹೇಶ್ವರನ ಪೂಜೆ ಮಾಡಬೇಕು ವಾಮನ ರೂಪಿ ಭಗವಂತನನ್ನು ಆರಾಧಿಸಿ ಏಕಾದಶಿನ ಮಾಡಿದ್ರೆ ಸಕಲ ಸೌಭಾಗ್ಯಗಳು ದೊರೆಯುತ್ತೆ ಪ್ರಾಪ್ತಿಯಾಗುತ್ತೆ ಪರಿವರ್ತನೆ ಏಕಾದಶಿಯಿಂದ ಜೀವನದಲ್ಲೂ ಮಹತ್ತರವಾದ ಬದಲಾವಣೆಗಳಾಗಿ ಪ್ರಗತಿ ಪರದತ್ತ ಸಾಗುತ್ತಾರೆ ಅಂತ ತಿಳಿಸಲಾಗಿದೆ ಏಕಾದಶಿ ವ್ರತ ಫಲದಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ದೊರೆಯುತ್ತದೆ ಸುಂದರವಾದ ಬರವಣಿಗೆಯದು ಆಶಾ ನಾಗಭೂಷಣ ಅವರದ್ದು ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಶಂ ಕಲ್ಮಷಂ ಪರಾಶರಾತ್ಮಜಂ ವಂದೆ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ನಿಧಯೇ ವಾಸಿಷ್ಠಾಯ ನಮೋ ನಮಃ ಈ ಪರಿವರ್ತನೆ ಏಕಾದಶಿ ಪೂಜೆ ವಿಧಾನ ಏನು ಶ್ರೀಹರಿಗೆ ಪೂಜೆ ಮಾಡೋದು ಇವತ್ತು ಈಗಾಗಲೇ ಹೇಳಿದ ಹಾಗೆ ವಾಮನ ರೂಪದಲ್ಲಿರುವಂತಹ ವಿಷ್ಣುವಿನ ಪೂಜೆ ಮಾಡ್ತೀವಿ ಇದು ಈ ವ್ರತದ ಸಂಕಲ್ಪ ಮಾಡ್ತೀವಲ್ಲ ಈ ವ್ರತ ಸೂರ್ಯಾಸ್ತದ ನಂತರ ದಶಮಿ ತನಕ ಅಲ್ಲ ಮರುದಿನದ ತನಕ ನಾವು ಉಪವಾಸದ ದಿನ ಮೊದಲು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯನ್ನೆಲ್ಲ ಸ್ವಚ್ಛ ಮಾಡಿ ಅಲಂಕರಿಸಿ ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ವಿಷ್ಣುವಿನ ಮೂರ್ತಿಯನ್ನು ಇರಿಸಬೇಕಂತೆ ವಿಷ್ಣುವಿನ ವಾಮನ ಅವತಾರ ಪೂಜೆ ಮಾಡೋದು ಅದನ್ನು ಧ್ಯಾನ ಮಾಡಿದ ನಂತರ ಆರತಿ ಮಾಡಿ ಉಪವಾಸದ ದಿನ ಹಳದಿ ವಸ್ತುಗಳನ್ನೇ ಬಳಸಿ ಅಂತ ಹೇಳ್ತಾ ಇದ್ದಾರೆ ವಿಷ್ಣುವಿಗೆ ಹಳದಿ ಬಣ್ಣ ಹೆಚ್ಚು ಪ್ರಿಯ ಅಂತೆ ಅದಕ್ಕೋಸ್ಕರ ಈ ದಿನ ಬಳಸಲಿ ಅಂತ ಹೇಳ್ಬಿಟ್ಟು ನೀವು ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಅಂತಾರೆ ಪೂಜೆಯಲ್ಲಿ ಭಗವಂತನಿಗೆ ಹಳದಿ ಹೂಗಳನ್ನ ಇಡ್ರಿ ಹಳದಿ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಮತ್ತು ವಿಷ್ಣುವಿಗೆ ಪ್ರಿಯ ಏನು ತುಳಸಿ ಎಲೆ ಅಲ್ವಾ ತುಳಸಿ ಮತ್ತು ಬೇರೆ ಹಣ್ಣುಗಳು ಎಳ್ಳು ಇವುಗಳನ್ನೆಲ್ಲ ಪೂಜೆಯಲ್ಲಿ ಬಳಸಬೇಕು ಅನ್ನೋದನ್ನು ಗಮನ ಇಟ್ಕೊಳ್ಳಿ ಅಂತ ದಿನಪೂರ್ತಿ ಇವತ್ತು ಉಪವಾಸ ಮಾಡಿದ ಮೇಲೆ ದ್ವಾದಶಿ ದಿವಸ ನಾವು ಪಾ ಉಪವಾಸನ ನಾವು ಮುರಿತೀವಿ ಅಂದರೆ ದ್ವಾದಶಿ ಪಾರಣೆ ಇರುತ್ತೆ ಪರಿವರ್ತನೆ ಏಕಾದಶಿ ಉಪವಾಸವನ್ನು ಸಂಪೂರ್ಣ ಆಚರಣೆಗಳಿಂದ ಆಚರಿಸುವ ಭಕ್ತನ ಎಲ್ಲ ಕಷ್ಟಗಳು ಈಡೇರುತ್ತವೆ ಮತ್ತು ಪಾಪಗಳಿಂದ ಮುಕ್ತಿ ಪಡಿತಾನೆ ಅಂತ ಹೇಳ್ತಾರೆ ಪ್ರತಿ ಏಕಾದಶಿನೂ ಅಷ್ಟೇ ಅಲ್ವಾ ಇಲ್ಲಿ ಪೂಜೆ ಸಾಮಗ್ರಿಗೆ ಹೇಳ್ತಾರೆ ಹೂ ತನ್ನಿ ತೆಂಗಿನಕಾಯಿ ವಿಳದೆಲ್ಲೇ ಅಡಿಕೆ ಹಣ್ಣು ಧೂಪ ದೀಪ ತುಪ್ಪ ಅಕ್ಷತೆ ಪಂಚಾಮೃತ ತುಳಸಿ ಶ್ರೀಗಂಧ ಎಲ್ಲ ಷೋಡಶೋಪಚಾರ ಪೂಜೆ ಮಾಡೋದು ಮತ್ತು ದಾನ ಈ ದಿನ ದಾನ ಮಾಡೋದಕ್ಕೆ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಅಕ್ಕಿ ಮೊಸರು ತಾಮ್ರ ಬೆಳ್ಳಿ ಇಷ್ಟೊಸ್ರನ್ನು ದಾನ ಮಾಡೋದು ವಿಶೇಷ ಮಹತ್ವ ಭಗವಂತನಿಗೆ ಕಮಲದ ಹೂ ಸಹ ಅರ್ಪಿಸಿದರೆ ಅದು ಬಹಳ ಶ್ರೇಷ್ಠ ಒಳ್ಳೆಯದು ಅಂತ ಏಕಾದಶಿನ ಕಡೆ ನೋಡಿ ಈ ಮಹಾಭಾರತದಲ್ಲೂ ಇದ್ರ ಬಗ್ಗೆ ಹೇಳ್ತಾರೆ ಯುದಿಷ್ಠರ ಈಗ ಹೇಳಿದ್ವಲ್ಲ ಮತ್ತು ಇದನ್ನು ಲಕ್ಷ್ಮಿಯನ್ನು ಸಹ ನಾವು ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯನ್ನು ಆರಾಧಿಸ್ತೇವೆ ಸೊ ಪಾಪಗಳಿಂದ ಸ್ವಾತಂತ್ರ್ಯ ಪಾಪಗಳಿಂದ ಮುಕ್ತಿ ಎಂದಿಗೂ ಹಣದ ಕೊರತೆ ಬರೋದಿಲ್ಲ ಭಕ್ತಿಯಿಂದ ವಾಮನ ರೂಪಿ ವಿಷ್ಣುವನ್ನು ಭಜಿಸಿ ಇವತ್ತು ಅಂತ ಹೇಳ್ತಾರೆ